ನಾನು ನಮ್ಮ ಪಕ್ಷದ ಬ್ಲಾಕ್ ಅವ್ರನ್ನ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಬ್ಲಾಕ್ನ ಕಾರ್ಪೊರೇಷನ್ಗೆ ತಯಾರು ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಬೆಂಗಳೂರು ನಗರ ಸಂಬಂಧಪಟ್ಟಂತ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳನ್ನ ಕರೆಸಿ ಸಭೆ ಮಾಡಿದ್ವಿ. ಅವರೆಲ್ಲ ಏನೇನು ಪದಾಧಿಕಾರಿಗಳು ವೇಕೆನ್ಸಿ ಇದೆ, ಯಾವ ಡಿಪಾರ್ಟ್ಮೆಂಟ್ಗಳು ಎಲ್ಲ ಕೂಡ ವೇಕೆನ್ಸಿ ಇದೆ ಅವೆಲ್ಲ ಫಿಲ್ ಮಾಡಬೇಕು ಅಂತ ಹೇಳಿದ್ದೀವಿ. ಯಾರು ಆಕ್ಟಿವ್ ಆಗಿಲ್ಲ ಅವನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ, ಒಂದು ತಿಂಗಳಲ್ಲಿ ಮಾಡಬೇಕು. ಎಲೆಕ್ಷನ್ನು ಆದಷ್ಟು ಜಲ್ದಿ ಅನೌನ್ಸ್ಮೆಂಟ್ ಆಗ್ತದೆ, ಅಷ್ಟರೊಳಗಡೆ ನಮ್ಮ ಪಕ್ಷನ ಸಜ್ಜು ಮಾಡಬೇಕು. ನಮ್ಮ ಎಲ್ಲ ಪ್ರತಿಯೊಂದು ಏರಿಯಾಗೆ ಒಂದು ಪ್ರತ್ಯೇಕವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಬೇಕು, ಜನರ ಮಧ್ಯೆ ಹೋಗಬೇಕು. ನನಗೆ ವಿಶ್ವಾಸ ಇದೆ ಬೆಂಗಳೂರು ನಗರದಲ್ಲಿ 4 ಸೀಟ್ ನಾವು ಸೋತಿರ್ಬೋದು. ಮತ್ತೆ ನಾವು ಕಾರ್ಪೊರೇಷನ್ಗೆ ಮುಂದಿನ ದಿನದಲ್ಲಿ ನನಗೆ ವಾಪಸ್ಸು ನಾವು ಅದನ್ನು ಚೇತರಿಸ್ಕೊಳ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ಅದೊಂದು ಸಮಿತಿ ರಿಪೋರ್ಟ್ ಇದೆ, ಇನ್ನ ನಾವು ಸದ್ಯಕ್ಕೆ 225 ಏನಿದೆ ಅದರದಲ್ಲೇ ನಾವೆಲ್ಲ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದೀವಿ. 5 ಆಮೇಲೂ ಎಲೆಕ್ಷನ್ ಆದ್ಮೇಲೂ ಮಾಡ್ಬೋದು, 5 ಈಗೇನು ಮಾಡ್ಬೇಕು ಗೊತ್ತಿಲ್ಲ. ನನಗಿನ್ನ ಮಾಹಿತಿ ಇಲ್ಲ. ಎಲ್ಲ ಎಲೆಕ್ಷನ್ಸು ನಾವು ಮಾಡ್ತೀವಿ, ಟೈಮ್ ಇಲ್ಲ ನಮಗೆ. ಯಾಕೆಂದ್ರೆ ಕೋರ್ಟಲ್ಲಿ ನಿರ್ದೇಶನ ಬೇರೆ ಇದೆ. ಎಲ್ಲ ಎಲೆಕ್ಷನ್ಸ್ ನಾವು ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾನು ನಮ್ಮ ಈಗ ತಾನೇ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹತ್ರ ಮಾತಾಡಿದೆ, ಬಹಳ ಅನ್ಯಾಯ ಆಗ್ತಾ ಇದೆ. ಯಾಕೆಂದ್ರೆ ನಾವು ಕಾಲೇಜಿನ ನಮ್ಮ ಜನ ನಮ್ಮ ನಾಯಕರುಗಳು ನಮ್ಮ ಟ್ರಸ್ಟ್ಗಳು ಎಲ್ಲ ತಯಾರು ಮಾಡಿದೆ, ನಮ್ಮ ಮಕ್ಕಳಿಗೆ ಇದರಿಂದ ಬಹಳ ಅನ್ಯಾಯ ಆಗ್ತಾ ಇದೆ. ಸೊ ಇನ್ನ ಯಾವ ಆಕ್ಷನ್ ತಗೊಂಡಿಲ್ಲ ಅವರು. ಕೆಲವು ಸ್ಟೂಡೆಂಟ್ಸ್ ಮಾತ್ರ ಅದನ್ನು ರದ್ದು ಮಾಡಿ ಹೊಸ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನಮಗೆ ಸರಿ ಅನ್ನೋದು ಕಾಣ್ತಾ ಇಲ್ಲ. ಏನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ಇನ್ನೂ ಉನ್ನತ ಮಟ್ಟದ ತನಿಖೆ ಆಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಅವ್ರು ಹೇಳ್ತಾರೆ ಇಲ್ಲಿಂದ ಅವರು ಈ ಟ್ಯಾಂಕರ್ ಹಣವನ್ನು ಕಲೆಕ್ಟ್ ಮಾಡಿ ನಾಗರಿಕರಿಗೆ ಕಳಿಸಬೇಕು, ಇಲ್ಲಿ ಏನು ಕೆಲಸ ಮಾಡ್ತೀರಾ ಅಂತೇಳಿ. ಅಯ್ಯೋ, ಅವರಂತ ಅವರೇನು ಅವ್ರ ಅನುಭವನ ಅವ್ರು ಹೇಳ್ತಾ ಇದಾರೆ ಅಷ್ಟೇ, ಅವ್ರ ಪಾರ್ಟಿಗೆ ಮಾಡಿದಂತ ಅನುಭವನ ಅವ್ರು ಹೇಳ್ತಾ ಇದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.